ಗೈಸ್, ಇದು ಯಾವ ಜಾಗ ಅಂತ ನೆನಪಾಗ್ತಿದೆಯಾ ಗೊತ್ತಿದೆಯಾ? ನಂದು ಹಳೆ ಬ್ಲಾಗ್ಸಲ್ಲಿ ನೀವೆಲ್ಲ ನೋಡಿರ್ತೀರಾ ಇದು ಯಾವ ಜಾಗ ಅಂತ. ನೆನಪಿದ್ರೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಪಾಸ್ ಮಾಡಿಬಿಟ್ಟು ಕಮೆಂಟ್ ಮಾಡಿಬಿಡಿ ಬೇಗ ಬೇಗ. ಸೊ ಗೊತ್ತಾಗುತ್ತೆ ನನಗೆ ನೀವು ನೋಡಿರ್ತೀರಾ ಇಲ್ವ ಅಂತ. ನಾನು ಗಣಪತಿ ವಿಸರ್ಜನೆ ವ್ಲಾಗಲ್ಲಿ ನೋಡಿರ್ತೀರಾ ಇದು ಗಣಪತಿ ವಿಸರ್ಜನೆನ. ಇಲ್ಲಿಂದ ಗಣಪತಿ ತೊಗೊಂಡೋಗಿ ಇಲ್ಲೇ ವಿಸರ್ಜನೆ ಮಾಡಿದ್ದಿದ್ದು, ಇಲ್ಲೇ ಕೂರಿಸಿ ಇಲ್ಲಿ ಪೂಜೆ ಮಾಡಿ ಇಲ್ಲಿಂದ ಗಣಪತಿ ತೊಗೊಂಡೋಗಿ ಹೀಗೆ ವಿಸರ್ಜನೆ ಮಾಡಿದ್ದಿದ್ದು. ನನಗೆ ಗೊತ್ತಿರಲಿಲ್ಲ, ನೇಮ್ ಮಾಡಿದೆ ಬೈಕನ್ನು ಅಲ್ಲಿ ಇಳಿಸಿದ್ದೀವಿ. ಅಲ್ಲಿಂದ ಸೀದಾ ನೆಡ್ಕೊಂಬಂದೆ, ನೆಡ್ಕೊಂಬಂದ್ಬಿಟ್ಟು ಬಾರೋ ಒಂದಷ್ಟು ದೂರ ಅಲ್ಲಿ ಮುಂದಕ್ಕೆ ಹೋಗೋಣ ಅಂತಂದೆ. ಏ, ಅಲ್ಲಿ ಮುಂದೆ ಹೋದರೆ ಅದು ಬಯಲು ಶೌಚಾಲಯ ಕಣೋ ಇಲ್ಲಿರೋರಿಗೆ ಅಂತ ನನ್ನ ಫ್ರೆಂಡ್ ಅಂದ. ಏ, ಇಲ್ಲ ಇಲ್ಲ ಅಂತಂದೆ. ಹಂಗೆ ಅಂತಿದ್ದಾಗೆ ಯಾರೋ ಪಾಪ ಈ ಬೈಕ್ ನಿಲ್ಲಿಸ್ಬಿಟ್ಟು ಸೀದಾ ಹೋಗಿ ಕೂತ್ಕೋಬಿಟ್ರು. ತಮಾಷೆಗೆ ಹೇಳಿದೆ ಅಷ್ಟೇ. ಸೊ ಆಗಿದೆ, ಅದರಿಂದ ನಿಮಗೆ ನಾನು ತೋರಿಸಲ್ಲ. ಸೊ ಈ ಪ್ಲೇಸ್ ಸೂಪರಾಗಿದೆ ಮಾತ್ರ. ಇನ್ಮೇಲೆ ನಂದು ನೈಟ್ ಔಟ್ ಸ್ಪಾಟ್ ಇದ್ದಾನೆ. ನೈಟ್ ಔಟ್ ಅಂದರೆ ಈವ್ನಿಂಗ್ ಬೋರ್ ಆದಾಗ ಬಂದು ನಾನು ಫ್ರೆಂಡ್ಸ್ ಎಲ್ಲ ಕೂತ್ಕೊಳ್ಳುವಂಥ ನೆಕ್ಸ್ಟ್ ಜಾಗ ಇದ್ದಾನೆ. ಆವತ್ತು ನಿಮ್ಗೆ ಇನ್ನೊಂದು ವ್ಲಾಗಲ್ಲಿ ತೋರಿಸಿದ್ದೆ ನಾನು, ಇನ್ನೊಂದು ಯಾವ್ದು ನೀರು ಬರುವಂಥ ಜಾಗದಲ್ಲಿ ಕೂತಿರ್ತೀನಿ ಅಂತ. ಅದು ಈ ಕಡೆ ಬಂದರೆ ಇಲ್ಲಿ ಹುಡುಗರೆಲ್ಲ ಇನ್ನೂ ತೋರಿಸ್ತೀನಿ ಒಂದು ನಿಮಿಷ. ನೋಡಿ, ಫಾಲ್ಸ್ ಇಲ್ಲಿ. ಹುಡುಗರೇನು ಮೀನು ಹಿಡಿದು ಬಿಟ್ಟು ಮೀನನ್ನು ಬೇಯಿಸ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿಂದ ಮುಂದೆ ಹೋದರೆ ಇನ್ನೊಂದು ಅಲ್ಲಿ ಒಳ್ಳೆ ಫಾಲ್ಸ್ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಇಲ್ಲಿ ಪಾಸ್ ಮಾಡ್ಕೊಡ್ತೀನಿ. ಇಲ್ಲಿಂದ ಸ್ಟ್ರೈಟ್ ಹೋಗಿ ಅಲ್ಲಿ ರೈಟ್ ಒಳಗೆ ಹೋದರೆ ಆ ಕಡೆ ಅಲ್ಲಿಂದ ಹರ್ಕೊಂಬಂದಿದ್ದ ನೀರು ಇನ್ನೂ ಝರಿ ಥರ ಹರಿಯೋ ಥರ ಇದೆ, ತೋರಿಸ್ತೀನಿ. ನನ್ನ ಬೈಕ್ ಅಲ್ಲೇ ನಿಲ್ಲಿಸಿದ್ದೀನಿ. ಅಲ್ಲಿಂದ ರೈಟ್ ಸೈಡ್ ಕೆಳಗೆ ಹೋದರೆ ಸಿಗುತ್ತೆ, ತೋರಿಸ್ತೀನಿ ಬನ್ನಿ. ಬಟ್ ಪ್ಲೇಸ್ ಮಾತ್ರ ಮಸ್ತ್ ಇದೆ ಇಲ್ಲಿ. ನೀವು ಮಂಡ್ಯಕ್ಕೆ ಬಂದರೆ ಬನ್ನಿ, ನಾನು ಮೀಟಾಗಿ ಇಲ್ಲಿಗೆಲ್ಲ ಕರ್ಕೊಂಬರ್ತೀನಿ, ಪ್ಲೇಸಸ್ ತೋರಿಸ್ತೀನಿ, ನಿಜವಾಗಿರುತ್ತೆ. ಓಕೆ, ಓ ಶಟ್, ಇಲ್ಲಿ ಕತ್ಲೆ ಇದೆ, ಒಂದು ನಿಮಿಷ ಫ್ಲ್ಯಾಶ್ ಆನ್ ಮಾಡ್ಕೋತೀನಿ. ಫ್ಲ್ಯಾಶ್ ಆನ್ ಮಾಡಿಕೊಂಡ್ರೆ ಏನು ಅಷ್ಟು ಕಾಣಿಸ್ತಿಲ್ಲ, ಬಟ್ ಇಲ್ಲಿ ಒಳಗೆ ಹೋಗಿ ತೋರಿಸ್ತೀನಿ. ನಾನು ಬರೋದು ಲೇಟ್ ಆಗೋಯ್ತು ಆ್ಯಕ್ಚುಲಿ. ಇಲ್ಲಿದ್ದು ಫುಲ್ ವ್ಲಾಗ್ ಮಾಡಬೇಕು ಒಂದಿನ ಅಂತಲೇ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಹಾಗೆ ಬೋರ್ ಆಗ್ತಿತ್ತು, ಒಂದು ರೌಂಡ್ ಹೋಗೋಣ ಅಂತ ಈ ರೋಡಲ್ಲಿ ಬಂದ್ವಾ. ಬಂದಿದ್ದೇನೆ ಸೀದಾ ಇಲ್ಲಿ ಹೋಗೋಣ ಬಾ, ಒಂದು ಸತಿ ನೋಡ್ಕೊಂಬರೋಣ ಅಂತ ಬಂದುಬಿಟ್ವಿ. ಇಲ್ಲಿ ನೋಡಿದ್ರೆ ನಿಮ್ಗೆ ಇನ್ನೂ ಮಸ್ತಾಗಿರುತ್ತೆ, ತೋರಿಸ್ತೀವಿ. ಅಲ್ಲಿಂದ ನೀರು ಹರ್ಕೊಂಡು ಬಂದು ಫುಲ್ ಅಲ್ಲಿಂದ ನೀರು ಹರ್ಕೊಂಡು ಬಂದು ಇನ್ನೊಂದು ನೀವು ಸರಿ ಹೋಗುತ್ತೆ, ಸೂಪರಾಗಿದೆ. ನೀವು ಸ್ವಿಮ್ ಮಾಡೋಕ್ಕೆ ಬಂದು ಆರಾಮ್ಸೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಎಲ್ಲ ಪ್ಲೇಸ್ ಚೆನ್ನಾಗಿದೆ. ಸೊ ನೋಡೋಣ, ಒಂದಿನ ಫುಲ್ ಸಂಜೆನೆ ಬರ್ತೀನಿ, ಸಂಜೆನೆ ಬಂದು ಕ್ಲೀನಾಗಿ ವ್ಲಾಗ್ ಮಾಡಿ ಏನೇನಿದೆ ಇನ್ನೂ ಪರ್ಫೆಕ್ಟಾಗಿ ತೋರಿಸ್ತೀನಿ ನಿಮ್ಗೆ ಬೆಳಕಿದ್ದಾಗಲೇ. ಓಕೆ, ಸರಿ ಹಾಗಾದರೆ ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಹಾಂ, ಮೇಯ್ನಾಗಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೆ ಸಿಗೋಣ ಅಲ್ಲಿ ತನಕ. ಶುಭಂ.